ದಿವ್ಯಾ ಎಲ್ಲಾ ತಾಯಂದ್ರು ಕೂಡ ಕಾಯ್ತಾ ಇದ್ದಾರೆ ಮಕ್ಕಳಿಗೆ ಏನು ಟಿಫನ್ ಮಾಡ್ಕೊಡೋದು ಟಿಫನ್ ಬಾಕ್ಸ್ ಅಲ್ಲಿ ಏನು ಹಾಕೋದು ಅಂತ ಸೊ ಟಿಫನ್ ಬಾಕ್ಸ್ ಯಾವಾಗ ಬರುತ್ತೆ ಅಂತ ಅವರೆಲ್ಲ ವೇಟ್ ಮಾಡ್ತಿದ್ದಾರೆ ನಾವು ಕೂಡ ನೋಡ್ಕೊಂಡು ಬರೋಣ ಟಿಫನ್ ಬಾಕ್ಸ್ ನಲ್ಲಿ ಇವತ್ತು ಏನೆಲ್ಲ ಕಲರ್ಫುಲ್ ತಿಂಡಿ ಇದೆ ಅಂತ ಸುವರ್ಣ ನ್ಯೂಸ್ ನ ಟಿಫನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ಪನೀರ್ ಸ್ಯಾಂಡ್ವಿಚ್ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಸ್ಯಾಂಡ್ವಿಚ್ ಬ್ರೆಡ್ ಚೀಸು ಹಸಿರು ಮೆಣಸಿನಕಾಯಿ ಪನ್ನೀರ್ನ ಕ್ರಂಬಲ್ ಮಾಡಿರೋದು ಮತ್ತು ಟೊಮ್ಯಾಟೊ ಪೀಸಸ್ ಬೆಣ್ಣೆ ಜೀರಿಗೆ ಟೊಮ್ಯಾಟೊ ಕ್ಯಾಚಪ್ ಉಪ್ಪು ಈರುಳ್ಳಿ ಅಚ್ಚಕಾರ ಪುಡಿ ಶುರು ಮಾಡೋಣ ಈಗ ಮಾಡೋಕ್ಕೆ ಫಸ್ಟು ಪನ್ನೀರ್ ಸ್ಯಾಂಡ್ವಿಚ್ ಒಳಗೆ ಹಾಕೋ ಅಂತ ಒಂದು ಪಲ್ಯನ ರೆಡಿ ಮಾಡ್ಕೋಬೇಕು ಅದಕ್ಕೆ ಬೆಣ್ಣೆಲೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಈ ಕಡೆ ಬ್ರೆಡ್ಡನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೋದು ಇಲ್ಲ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ಇದನ್ನು ಸ್ಟಫಿಂಗ್ ಹಾಕಿದ್ಮೇಲೆ ನೀವು ಸ್ಯಾಂಡ್ವಿಚ್ ಟೋಸ್ಟರಲ್ಲಿ ಹಾಕ್ಕೊಂಡು ಸ್ಯಾಂಡ್ವಿಚ್ ರೆಡಿ ಮಾಡ್ಕೋಬೋದು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಖಾರ ಇಷ್ಟಪಡೋರು ಹಾಕೋಬೋದು ಈರುಳ್ಳಿ ಹಾಕ್ಕೊಳ್ಳೋಣ ಚಿಟಿಕೆ ಅಚ್ಚಕಾರ ಪುಡಿ ಟೊಮ್ಯಾಟೊ ಸೊ ಇದಾಗೋಷ್ಟರೊಳಗೆ ಬ್ರೆಡ್ಡಿನ ಸ್ವಲ್ಪ ಚೀಸ್ ಹಾಕಿ ರೋಸ್ಟ್ ಮಾಡ್ಕೊಂಬಿಡ ಸೊ ಐಟಮ್ ಸೇಮ್ ಅನಿಸ್ತಾ ಇರ್ಬೋದು ಬಟ್ ಆದರೂ ಎಷ್ಟು ವೆರೈಟೀಸ್ ಅದರಲ್ಲೇ ಮಾಡ್ಬೋದು ಅಂತ ಸೊ ಉಪ್ಪು ಹಾಕಿದ್ದೀವಿ ಅಚ್ಚಕಾರ ಪುಡಿ ಹಾಕಿದ್ದೀವಿ ಇನ್ನು ಉಳಿದಿರೋದು ಪನ್ನೀರು ಸೊ ಪನ್ನೀರು ತುಂಬ ಆಗೋದು ಬೇಡ ಹಾಗಾಗಿ ಮುಗಿತಾ ಬಂದಾಗ ಹಾಕಿದರೆ ಆಯಿತು ಈಗ ಪನ್ನೀರ್ನ ಈ ಥರ ಪುಡಿ ಪುಡಿ ಮಾಡಿದೆ ಇದನ್ನು ಹಾಕ್ತಾ ಇದ್ದೀನಿ ಇದನ್ನು ನೀವು ಚಪಾತಿ ಅಕಸ್ಮಾತ್ ಉಳಿದಿದ್ರೆ ಈ ಸ್ಟಫಿಂಗ್ನೇ ನೀವು ಚಪಾತಿಗೆ ರೋಲ್ಸ್ ಮಾಡಿಬಿಟ್ಟು ಒಂದು ಎರಡು ಸೆಕೆಂಡ್ ಅಷ್ಟು ರೋಸ್ಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ರೋಲ್ಸ್ ಅಂತ ಆಗುತ್ತೆ ಅದು ಸೊ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋದಷ್ಟು ಸ್ವಲ್ಪ ಬೇಕಾದರೆ ಚೀಸ್ ಹಾಕ್ಕೋಬೋದು ಹಾಕಿ ರೋಸ್ಟ್ ಮಾಡಿದ್ದೀವಿ ನಿಮ್ಮ ಟಿಫಿನ್ ಬಾಕ್ಸ್ಗೆ ಪನ್ನೀರ್ ಸ್ಯಾಂಡ್ವಿಚ್ ರೆಡಿ ಇದೆ ಟ್ರೈ ಮಾಡ್ತೀರಾ ಅಲ್ವಾ ನಮಸ್ಕಾರ